ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಸಾಲ 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 ವಿಪರೀತವಾಗಿ ಕಾಡುವಂತಹ ಒಂದು ಪ್ರಶ್ನೆ. ಈ ಏನೋ ಒಂದು ಹುಮ್ಮಸ್ಸು, ಪರಿಸ್ಥಿತಿ, ಸಂದರ್ಭ ಅಥವಾ ಪೀಡನೆ, ಅದು ಒಳ್ಳೆಯ ರೀತಿಯಿಂದ ಆಗಿರ್ಬೋದು, ನಮ್ಮ ಒಂದು ವ್ಯವಸ್ಥೆಯಿಂದನೂ ಆಗಿರ್ಬೋದು, ನಾವು ಮಾಡುವಂಥ ತಪ್ಪುಗಳಿಂದ ಆಗಿರ್ಬೋದು, ಈ ಸಾಲದಂತಹ ಪಾಶದಲ್ಲಿ ಬೀಳ್ತವೆ. ಅದೊಂದು ರೀತಿಯಾದಂತಹ ವಿಷ ಬರುತ್ತಲ್ಲ, ಅದೊಂದು ರೀತಿಯಾದಂಥ ಒಂದು ಮನುಷ್ಯನನ್ನು ಕಟ್ಟಾಕುವಂಥ ಒಂದು ವ್ಯವಸ್ಥೆ ಅದು. ನೋಡಿ, ಒಬ್ಬ ಮನುಷ್ಯ ಸಮಸ್ಯೆ ಅನುಭವಿಸ್ಬೇಕಂದ್ರೆ ಆತನ ಒಂದು ಪರಿಧಿಯಲ್ಲಿ ಆತನಿಗೆ ಏನಿದೆ ಆ ಒಂದು ಸಮಸ್ಯೆನೇ ಅನುಭವಿಸ್ಬೇಕಾಗತ್ತೆ. ಅವನ ಒಂದು ಸಮಯ ಕೆಟ್ಟದಾಗ, ಗ್ರಹಚಾರ ಬಾಧೆ ಇದ್ದಾಗ, ಅವನು ಯಾವ ವಯಸ್ಸಿನಲ್ಲಿ ಏನು ಅನುಭವಿಸ್ಬೇಕು ಅದೇ ಅನುಭವಿಸ್ಬೇಕಾಗ್ತದೆ. ಒಂದು ಚಿಕ್ಕ ಮಗು ಸಮಯ ಕೆಟ್ಟು ಅಂತಿದ್ದ ತಕ್ಷಣ ಆ ಮಗುಗೆ ಸಾಲ ಆಗಲ್ಲ. ಅದೇ ರೀತಿ ಅವನು 34 ವರ್ಷ ಒಳ್ಳೆಯ ರೀತಿಯಾಗಿ ಬೆಳಿಬೇಕು, ಮನೆಗಿನ್ನೇ ಮಾಡ್ಕೊಳ್ಬೇಕು, ಒಂದು ಚೆನ್ನಾಗಿರಬೇಕು, ಬದುಕನ್ನು ಕಟ್ಕೊಳ್ಬೇಕು, ಅಂತಹ ವ್ಯಕ್ತಿಗೆ ಇಂಥ ಒಂದು ಆರ್ಥಿಕವಾದಂಥ ಹೊರೆ ಈ ಸಾಲ ಎಂಬುದಾಗಿ ಹೇಳ್ತೀವಿ. ಈ ಸಾಲದಿಂದ ಮುಕ್ತಿ ಯಾವಾಗ ಆಗ್ಬೋದು? ಅದಕ್ಕಿಂತ ಮುಂಚಿತವಾಗಿ ಸಾಲ ನಾವಾಗ ನಾವೇ ಮಾಡಿಕೊಳ್ಳುವಂಥ ಒಂದು ಪ್ರಮಾದ. ಕೆಲವೊಮ್ಮೆ ಕಷ್ಟಕಾರ್ಪಣ್ಯಗಳಿಗೆ ಸಾಲ ಮಾಡುವಂಥ ಅನಿವಾರ್ಯ ಬರುತ್ತೆ, ಅದು ನಿಜ ಸಂಗತಿ ಕೂಡ. ಆ ಒಂದು ವಿಷಯವಾಗಿ ಸಾಲ ಮಾಡಿಕೊಂಡ್ರೆ ಅದು ಏನು ಮಾಡಲಿಕ್ಕಾಗಲ್ಲ, ಅವನ ಪರಿಸ್ಥಿತಿ. ಆದರೆ ವಿನಾಕಾರಣ ಸುಖಾಸುಮ್ಮನೆ ಸಾಲ ಮಾಡೋದು, ಸಾಲ ಮಾಡಿ ಜೂಜಾಡಿದ್ದಾರೆ ಕೆಲವೊಬ್ಬರು, ಇದು ಅವಶ್ಯಕತೆ ಇತ್ತ? ಇಂಥ ಒಂದು ವಿಷಯ ಸ್ಥಿತಿಯಿಂದ ಜೀವನ ಅನ್ನೋದು ನರಕಮಯ ಮಾಡಿಕೊಳ್ಳೋದು. ಸಾಲ ಮಾಡಿ ಒಂದು ಯಾವುದೋ ರೀತಿಯಲ್ಲಿ ಒಂದು ಬೈಕು ಕಾರು ತಗೊಂಡು ಶೋಕಿ ಮಾಡಬೇಕು, ಈ ರೀತಿಯಾದಂಥ ಒಂದು ವ್ಯವಸ್ಥೆ. ಅದೇ ಒಂದು ಸಾಲ ಮಾಡಿ ಒಂದು ಮನೆನೋ ಏನೋ ಮಾಡಿದರೆ ಆ ಭೂಮಿಗೆ ಹಾಕಿದ ಬೆಲೆ ಎಲ್ಲೂ ಹೋಗಲ್ಲ, ಸಿಕ್ಕೇ ಸಿಗುತ್ತೆ, ವಾಪಸ್ ಬರುತ್ತೆ. ಅದನ್ನು ಸಾಲ ಮಾಡಿ ನೀವು ಯಾವುದಾದ್ರೂ ಕಾರು ತೊಗೊಂಡ್ರೆ ಅದರ ಬೆಲೆ ಇಳಿತಾನೆ ಹೋಗಿರುತ್ತೆ. ಹೀಗೆ ಮನುಷ್ಯನ ಒಂದು ಸ್ಥಿತಿಗತಿಗಳು ವಿನಾಕಾರಣ ನಾವು ಮಾಡಿಕೊಳ್ಳುವಂಥ ಹೊರೆ ಏನಿದೆ ಆ ಸಾಲದಂತಹ ಪೀಡನೆಗೆ ಗುರಿಯಾಗಿ ಬದುಕು ಅನ್ನೋದು ಬಹಳಷ್ಟು ನಶ್ವರ ಮಾಡ್ಕೊಳ್ಳುವಂಥ ಒಂದು ವ್ಯವಸ್ಥೆ. ಈ ಸಾಲದ ಪರಿಣಾಮ ನೋಡೋದಾದರೆ, ಪ್ರತಿನಿತ್ಯ ಸಾಲಗಾರರ ಉಪಟಳ, ಉಪದ್ರವ, ಮನೆಗೆ ಬಂದು ಕಿರಿಕಿರಿ ಮಾಡಬೇಕು, ನಿಮಗೂ ಕೂಡ ಮಾನಸಿಕವಾದಂಥ ಒಂದು ಚೈತನ್ಯ ಅನ್ನೋದು ಹೋಗುತ್ತೆ. ಹಾಗೆ ಅವ್ರ ಕೈಯಿಂದ ಹೇಳಿಸ್ಕೊಳಕ್ಕಾಗೋದಿಲ್ಲ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಮನೆ ಬಾಗಿಲು ನಿಂತು ಅವಮಾನ ಮಾಡ್ತಾರೆ. ಎಲ್ಲ ಒಂದು ಕಡೆ ನಿಮ್ಮ ಮನೆ, ನಿಮ್ಮ ಮಕ್ಕಳು, ನಿಮ್ಮ ಪತ್ನಿ ಅವ್ರಿಗೆ ಕೂಡ ಮಖ ತೋರಿಸ್ಲಿಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ. ಜೀವನ ಅನ್ನೋದು ಜಿಗುಪ್ಸೆಗೆ ತಂದಿಡುತ್ತೆ ಈ ಸಾಲದಂಥ ಒಂದು ಪಾಶ ವಿಷಯ ಬರುತ್ತಲ್ಲ. ಏನಂತಂದರೆ, ಈ ಸಾಲದ ಒಂದು ವಿಷಯವಾಗಿ ಯಾವತ್ತೂ ಕೂಡ ಅದನ್ನು ಉಳಿಸ್ಕೊಳ್ಬಾರ್ದು, ಅದೊಂದು ಋಣ. ಅದನ್ನು ಆಗಿಂದಾಗಲೇ ತೆಗೆದು ಹಾಕಿದ್ರೆ ಮಾತ್ರ ಜೀವನ ಅನ್ನೋದು ಸ್ವಸ್ಥಾನದಲ್ಲಿ ಸುಸ್ಥಿತಿಯಾಗಿ ಸಾಗಿಸ್ಬೋದು, ಇಲ್ಲ ಅಂದರೆ ಮುಖ ಮುಚ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಹೀಗೆ ಮತ್ತು ಅದೇ ಸಮಯಕ್ಕೆ ನಿಮಗೆ ಏನೂ ಕೆಲಸ ಕಾರ್ಯ ಆಗೋದಿಲ್ಲ, ಎಲ್ಲ ಕೆಲಸನೂ ನಿಂತಿರುತ್ತೆ. ಎಲ್ಲ ಒಂದು ಕಡೆ ದುಡ್ಡು ಬರೋದಿರುತ್ತೆ, ಏನೋ ಒಂದು ಸೇಲ್ ಆಗಬೇಕು, ಕೊಡಬೇಕು, ಬರಬೇಕು, ಏನೋ ಒಂದಿರುತ್ತೆ. ಅದು ಕೂಡ ನೆನೆಗುದಿಗೆ ಬಿದ್ದು ಯಾವುದೋ ಒಂದು ವಿಷಯವಾಗಿ ತಾವು ಆಶಾಗೋಪುರವಾಗಿ ಇಟ್ಕೊಂಡಿರ್ತಾರೆ, ಇದು ಬರುತ್ತೆ ಹಿಂಗೆ ಕೊಟ್ಬಿಟ್ಟು ನಾನು ಸಾಲದಿಂದ ಹೊರಗಡೆ ಹೋಗ್ಬೇಕು, ಅದು ಬರಲ್ಲ, ನೀವು ಕೊಡಲ್ಲ, ಅದು ತೀರಲ್ಲ. ಇಂಥ ಒಂದು ಸ್ಥಿತಿಯಲ್ಲಿ ಹೀನಾಮಾನವಾಗಿ ಜೀವನ ಸಾಗಿಸ್ತಕ್ಕಂಥ ಒಂದು ವಿಷಯವಾಗಿ ನಾವು ನೋಡ್ತಾ ಇರ್ತೀವಿ. ಒಟ್ಟಾರೆಯಾಗಿ ಸಾಲದಿಂದ ಮುಕ್ತಿ ಬೇಕು. ಆ ಸಾಲಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳನ್ನು ಸರಿಪಡಿಸ್ಕೊಂಡು ಒಂದು ಒಳ್ಳೆಯ ರೀತಿಯಾದಂತಹ ಜೀವನ, ನೀವು ನಿಮ್ಮ ಕುಟುಂಬ ನಗನಗುತ್ತಾ ಬಾಳುವಂಥ ಒಂದು ವ್ಯವಸ್ಥೆ ಅದು ನಿಮಗೆ ಸಿಗಬೇಕಾಗಿರುತ್ತೆ. ಅದರ ಒಂದು ದಿನಕ್ಕೋಸ್ಕರ ನೀವು ಬಹಳಷ್ಟು ಕಾಯ್ತಾ ಇರ್ತೀರಾ, ಪ್ರತಿನಿತ್ಯ ದೇವರೂ ಕೂಡ ಇದೇ ಬಿಡ್ತಾ ಇರ್ತೀರ, ಸಾಲ ತೀರಲಿ, ನಾನು ಚೆನ್ನಾಗಿರ್ಬೇಕು, ಮಕ್ಕಳ ಜೊತೆ ಚೆನ್ನಾಗಿರ್ಬೇಕು, ಮನೆ ಜೊತೆ ಚೆನ್ನಾಗಿರ್ಬೇಕು. ಇಂಥ ಒಂದು ವಾತಾವರಣವನ್ನು ತಾವು ಯಾವಾಗ ಕೊಡ್ತಾನೋ ಭಗವಂತ ಅಂಥೇಳಿ ಕಾಯ್ಕೊಂಡು ಕೂತ್ಕೊಂಡಿರ್ತೀವಿ ಚಾತಕ ಪಕ್ಷಿ ಥರ, ಖಂಡಿತವಾಗಿ ಸಿಗುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಶುಭ್ರವಾದಂಥ ಮನಸ್ಥಿತಿ ಇರಬೇಕು, ಹಾಗೆ ಸಾಲ ತೀರಿಸ್ತಕ್ಕಂಥ ಒಂದು ಚೈತನ್ಯ ಇರಬೇಕು. ಸಾಲ ಆಗಿದೆ ಅಂತ ಹೇಳಿಬಿಟ್ಟು ಕುಡ್ಕೊಂಡು ಕೂತ್ಕೊಂಡ್ರಾಗಲ್ಲ, ಸಾಲ ಆಗಿದೆ ಅಂತ ಹೇಳಿಬಿಟ್ಟು ಕೆಲಸ ಕಾರ್ಯ ನಿಲ್ಲಿಸಿ ಎಲ್ಲೋ ಓಡೋದ್ರೂ ಕೂಡ ಆಗಲ್ಲ. ಧೈರ್ಯ ಬೇಕು, ವಿಶ್ವಾಸ ಇರಬೇಕು, ಹಾಗೆ ಮಾನಸಿಕವಾಗಿ ದೃಢ ಇರಬೇಕು. ಹಾಗೆ ಆ ಸಾಲಗಾರರು ಬಂದಾಗ ಮಾತಾಡಿದಾಗ ಸರಿಯಾಗಿ ಮಾತಾಡಿ ಅವರಲ್ಲಿ ಒಂದು ನಿಮ್ಮ ಮಾತಿನ ಒಂದು ವಿಶ್ವಾಸ ಅವ್ರಿಗೆ ತುಂಬಿಸಿ
ಹಾಗೆ ನುಡಿದಂತೆ ಅವರು ಸಾಲ ತೀರಿಸ್ಲಿಕ್ಕೆ ಏನೇನು ಪ್ರಯತ್ನ ಮಾಡ್ತಿದ್ದೀವಿ ಅಂತ ನೀವು ಸಾರಸಗಟ್ಟಾಗಿ ಹೇಳಿ ಕನ್ವಿನ್ಸ್ ಮಾಡ್ಕೊಳ್ಬೇಕು. ಅಥವಾ ಅವರು ಅದಕ್ಕಿಂತ ಹೆಚ್ಚಿನದಾಗಿ ಮಾತಾಡ್ತಾ ಇದ್ದರೆ ತಲೆ ಕೆಡಿಸ್ಕೋಬಿಡಿ. ಸಾಲ ತೀರಿಸ್ಲಿಕ್ಕೆ ಏನು ಬೇಕೋ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಹಿಂದೆ ಬಡ್ಕೊಂಡವ್ರು ಬಡ್ಕೊತಾ ಇರ್ತಾರೆ, ದುಡ್ಡು ಕೊಡುವಾಗ ಮಾತಾಡ್ತಿರಂತೆ. ಅಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಡಿ. ಎಲ್ಲಿ ಅವಮಾನ ಆಗಿದೆ ಅಲ್ಲಿ ಸನ್ಮಾನ ಆಗಿ ಆಗುತ್ತೆ, ಯೋಚನೆ ಬಿಡಿ. ಆದರೆ ನಮ್ಮಿಂದ ಒಂದು ತಂತ್ರ ಪರಿಹಾರ ಅನ್ನೋದು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಿಮ್ಗೆ ಸಾಲ ತೀರಿಸುತ್ತೆ ಅನ್ನೋದಲ್ಲ, ಪರಿಹಾರಗಳು ಸಾಲ ತೀರಿಸ್ಲಿಕ್ಕೆ ಬೇಕಾದಂತಹ ಮಾರ್ಗಗಳು. ನಿಮ್ಮಲ್ಲಿ ಒಂದು ವಿಶ್ವಾಸ, ಬದ್ಧತೆ, ಆ ಜೀವನದ ಒಂದು ದಾರಿಯಲ್ಲಿ ಏನು ಯಾವ ವೇಗವಾಗಿ ಹೋಗಬೇಕು ಆ ವೇಗದಲ್ಲಿ ತಾವು ಹೋಗಿ ಅದನ್ನು ಮುಟ್ತೀರ. ಹಾಗೆ ನಿಮ್ಮಲ್ಲಿ ಕಂಟಕವಾಗಿ ಕಾಡಾಡ್ತಾ ಇರತಕ್ಕಂತಹ ಈ ದೋಷಾದಿಗಳು ದೂರ ಆಗುತ್ತೆ. ಹಾಗೆ ಆದಷ್ಟು ಈ ಒತ್ತಡಗಳನ್ನು ತಡೆ ಹಿಡಿಯಲಿಕ್ಕೆ ಈ ತಂತ್ರಗಳು ಬಹಳಷ್ಟು ಅವಶ್ಯಕತೆ ಇರ್ತದೆ. ಹಾಗೆ ನೀವು ಹೋಗಿ ಕೆಲಸ ಮಾಡಿದ್ರು ಕೂಡ ಆ ಕೆಲಸದಲ್ಲಿ ಸಕ್ಸಸ್ ಆಗಿ ನಾಲ್ಕು ಕಾಸು ನೋಡ್ತೀರ, ನಿಮ್ಮ ಸಾಲ ನಿಂತಿರುತ್ತೆ. ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ, ನೀವು ಮಾಡಬೇಕಾಗಿರ್ತಕ್ಕಂಥ ನಿಯಮ ನೋಡಿ. ಸಿಂಧೂರ ಇರ್ತದೆ, ಸಿಂಧೂರ ಅನ್ನೋದು ನಿಮ್ಗೆ ಸಿಗುತ್ತೆ, ಕುಂಕುಮದ ಸ್ವರೂಪ ಸಿಂಧೂರ. ಆಂಜನೇಯ ಸ್ವಾಮಿಗೆಲ್ಲ ಹಚ್ಚುತ್ತಾರೆ ಸಿಂಧೂರ. ಈ ಸಿಂಧೂರ ಹಾಗೆ ಹರಳೆಣ್ಣೆ ಎಂಬುದಾಗಿ ಹೇಳ್ತೀನಿ, ಹರಳೆಣ್ಣೆ ಇದನ್ನು ಸೇರಿಸಿ ಮಿಶ್ರಣ ಮಾಡಿ, ಸಿಂಧೂರ ಮತ್ತು ಹರಳೆಣ್ಣೆಯನ್ನು ಮಿಶ್ರಣ ಮಾಡಿ ಅದನ್ನು ಅರಳಿ ಎಲೆಗೆ ಹಚ್ಚಿ, ಸಂಪೂರ್ಣವಾಗಿ ಹಚ್ಚಿ, ಪೂರ್ತಿ ಎಲೆಗೆ ಹಚ್ಚಂಗಿದ್ರೆ ಹಚ್ಚಿಬಿಡಿ. ಹರಳೆಣ್ಣೆ ಮಿಶ್ರಿತವಾಗಿರತಕ್ಕಂಥ ಸಿಂಧೂರವನ್ನು ಅರಳಿ ಎಲೆಗೆ ಹಚ್ಚಿ, ಹಾಗೆ ಅದೇ ಅರಳಿ ಮರದ ಬಳಿ, ಅಂದರೆ ಎಲ್ಲಿಂದ ನೀವು ಅರಳಿ ಎಲೆಯನ್ನು ತಗೊಂಡು ಬಂದಿರ್ತೀರ ಅದೇ ಅರಳಿ ಮರದ ಹತ್ರ ಮನೆಗೆ ತಗೊಂಬನ್ನಿ. ಮನೆಯಲ್ಲಿ ಈ ರೀತಿಯಲ್ಲಿ ಏನು ಹರಳೆಣ್ಣೆಯಲ್ಲಿ ಸಿಂಧೂರವನ್ನು ಸೇರಿಸಿ ಸಂಪೂರ್ಣವಾಗಿ ಹಚ್ಚಿ ತದನಂತರವಾಗಿ ಎಲ್ಲಿ ಅರಳಿ ಎಲೆಯನ್ನು ತಂದಿರ್ತೀರ ಆ ಅರಳಿ ಮರದ ಪಕ್ಕದಲ್ಲಿ ಸ್ವಲ್ಪ ಆಳ ತೆಗೆದು ಆ ಎಲೆಯನ್ನು ಮುಚ್ಚಿಬಿಡಿ, ಅರ್ಥ ಆಯ್ತಲ್ಲ. ನಂತರ ಒಂದು ಬಿಂದಿಗೆ ಆ ಅರಳಿ ಮರಕ್ಕೆ ನೀರನ್ನು ಎರೀರಿ, ಭಕ್ತಿಯಿಂದ ಕೋರ್ಕೊಳ್ಳಿ, ಸಾಲ ತೀರಲಿ ಎಂಬುದಾಗಿ ಶುದ್ಧ ಮನಸ್ಥಿತರಾಗಿ ಮನೆಗೆ ಬನ್ನಿ. ಇಷ್ಟು ನಿಯಮವನ್ನು ಮಾಡಿ, ಖಂಡಿತ ಸಾಲ ತೀರುತ್ತೆ. ಅತ್ಯಂತ ಸರಳವಾಗಿರ್ತಕ್ಕಂತಹ ಪರಿಹಾರವನ್ನು ಹೇಳ್ತಾ ಇದ್ದೀನಿ. ಅರಳಿ ಮರ ಎಲ್ಲಿ ಬೇಕಾದರೂ ಸಿಗುತ್ತೆ, ಸಿಂಧೂರ ಅದು ಸಿಗುತ್ತೆ, ಹರಳೆಣ್ಣೆ ಅದು ಸಿಗುತ್ತೆ. ಮಿಶ್ರಣ ಮಾಡಿ ಯಾವ ಜಾಗದಿಂದ ಅರಳಿ ಎಲೆ ತಂದಿರ್ತೀರ ಅದನ್ನು ಹಚ್ಚಿ ಅದೇ ಜಾಗಕ್ಕೆ ಹೋಗಿ ಅದನ್ನು ಸ್ವಲ್ಪ ಆಳ ತೆಗೆದು ನೆಲದಲ್ಲಿ ಹಾಕಿ ಮುಚ್ಚಿಬಿಡಿ. ನಂತರ ಒಂದು ಬಿಂದಿಗೆ ತಗೊಂಡು ಆ ಅರಳಿ ಮರಕ್ಕೆ, ನೀವು ಮುಚ್ಚಿರೋ ಜಾಗಕ್ಕಲ್ಲ, ಅರಳಿ ಮರಕ್ಕೆ ನೀರನ್ನು ಇರಿರಿ, ಭಕ್ತಿಯಿಂದ ಕೋರಿಕೆ ಇಡಿ, ಬನ್ನಿ. ಕೆಲಸ ಕಾರ್ಯ ಕೈ ಹಿಡಿಯುತ್ತೆ, ನಾಲ್ಕು ಕಾಸು ದುಡ್ಡು ಬರುತ್ತೆ, ಜೀವನ ಸಮೃದ್ಧಿ ಆಗುತ್ತೆ, ಸಾಲ ತೀರುತ್ತೆ. ಯಾರ್ಯಾರು ನಿಮ್ಮನ್ನು ಬೆಟ್ಟ ತೋರಿಸಿ ಜೀವನದಲ್ಲಿ ಬಹಳಷ್ಟು ತುಚ್ಛವಾಗಿ ಕಂಡಿದ್ದಾರೆ ಅಂಥವ್ರಿಗೆ ಒಂದು ಪಾಠ ಕಲಿಸುವಂಥ ಸಂದರ್ಭ ಸನ್ನಿವೇಶ ಬರುತ್ತೆ. ಪಾಠ ಹೇಗಿರಬೇಕಂದ್ರೆ ನಿಮ್ಮ ಒಂದು ಅಭಿವೃದ್ಧಿಯಿಂದ ಉನ್ನತಿಯಿಂದ ಅವ್ರಿಗೆ ಅರ್ಥ ಮಾಡಿಸಂಗಿರಬೇಕು. ಸುಮ್ಮನೆ ಹೋಗಿ ಏನೇನೋ ಹೇಳೋದಲ್ಲ, ಅದು ಏನೇನೋ ಹೇಳಿದ್ರೆ ಅದು ಬೇರೆ ರೀತಿಗೆ ಹೋಗ್ಬಿಡುತ್ತೆ. ಹಾಗಾಗಿ ಇಂಥ ಒಂದು ವ್ಯವಸ್ಥೆನ ಮಾಡಿ, ಖಂಡಿತ ಇದರಿಂದ ಫಲ ಪಡೀರಿ. ನಾನು ನಿಮ್ಮ ಗಿರಿಧರ್ ಭಟ್. ಹಾಗೆ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಿನಲ್ಲಿದೆ. ಖಂಡಿತ ಕರೆ ಮಾಡಿ ಮೊದಲೇ ಸಮಯ ನಿಗದಿಪಡಿಸ್ಕೊಂಡು ಭೇಟಿಯಾಗ್ಬೋದಾಗಿದೆ. ಅಥವಾ ಬರಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನಮ್ಮ ಏನು ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ. ಎಲ್ಲರಿಗೂ ಸಹ ಶುಭವಾಗಲಿ. ನಮಸ್ಕಾರ.